ನಮ್ಮ ಹಿರಿಯರು ಹೇಳಿದಂತ ಪ್ರಕಾರ ಮುಂಚಿನ ಕಾಲದಲ್ಲಿ ಎಷ್ಟು ವರ್ಷ 800 ವರ್ಷ ಇತಿಹಾಸ ಉಳ್ಳಂತ ಮಸೀದಿ. ಇಲ್ಲಿಯ ಮುಕ್ರಿ ಬ್ಯಾರಿ ಅವರು ಒಂದು ದಿವಸ ಇಲ್ಲಿ ಕೂತುಕೊಂಡು ಬೇಸರದಲ್ಲಿರುವಾಗ ಅಲ್ಲಿಯ ಜುಮಾದಿ ಅಂತ ಹೇಳುವಂತ ಒಂದು ಭೂತ ಮನುಷ್ಯರ ರೂಪ ಆಗಿ ಬಂದು ಈ ವಿಧಾನ ಕುಳುನಿನಿ ತುಳುವಿನಲ್ಲಿ ಅವನ ಬಾರಿ ಕಷ್ಟೋಡುಲ್ಲ ಅಂತ ಹೇಳಿದಾಗ ಅವರು ಮನುಷ್ಯ ರೂಪದಲ್ಲಿ ಅವರದ್ದು ಜುಮಾದಿದ್ದು ಬಂಗಾರದ್ದು ನಾಳಿಗೆಯನ್ನು ತುಂಡು ಮಾಡಿಕೊಟ್ಟಂತ ಒಂದು ಚರಿತ್ರೆ. ಯಾಕಂದ್ರೆ ನಾವು ನೋಡಲಿಲ್ಲ, ನಮ್ಮ ಹಿರಿಯರು ಒಂದು 10-15 ತಲೆಗೆ ಮಾರಿ ಮುಂಚೆ ಈಗಲೂ ಎಲ್ಲ ಊರಿನಲ್ಲಿ ಜುಮಾದಿ ಮಾತಾಡೋದು ಬಂಟ ಮಾತಾಡ್ಲಿಕ್ಕಿಲ್ಲ. ನಮ್ಮ ಬೈಲ್ಪೇಟೆ ಇಲ್ಲಿ ಬಂಟ ಮಾತಾಡೋದು ಜುಮಾದಿ ಮಾತಾಡೋದಿಲ್ಲ, ಯಾಕಂದ್ರೆ ಈ ನಾಳಿಗೆ ತುಂಡು ಮಾಡಿ ಕೊಟ್ಟ ಕಾರಣ. ಅದಕ್ಕೊಂದು ಕಾರಣ ಉಂಟು, ಅದನ್ನು ಧೋಂಜದ ಗುತ್ತಿನಲ್ಲಿ ಅಡವಿಡ್ಲಿಕ್ಕೆ ಹೇಳಿ. ಅದು ಯಾಕೆಂದ್ರೆ ಇವರ ಹಸಿವೆಯಲ್ಲಿರುವಾಗ ಇವರ ಪರಿಸ್ಥಿತಿ ಇರುವಾಗ ಇದನ್ನು ಕೊಂಡೋಗಿ ನೀವು ಅಡವಿಟ್ಟು ನಿಮ್ಮ ಆ ಪೆರ್ನಾಳ ಅಥವಾ ಒಳ್ಳೆ ದಿವಸವನ್ನು ಒಳ್ಳೆ ಆಚರಿಸಿ, ನೀವು ಅದರಲ್ಲಿ ಏನಾದರೂ ಸಿಕ್ಕಿದ್ರೆ ತಗೊಂಡು ಅಂತೇಳಿ. ಅಲ್ಲಿ ಅಲ್ಲಿ ಇದು ಆಗುವಾಗ ಬಂದಾರ ಏರಿ ಭೂತ ಇದು ದರ್ಶನ ಬರುವಾಗ ಮಾತಾಡೋದಿಲ್ಲ ಜುಮಾದಿ, ಜುಮಾದಿ ಮಾತಾಡೋದಿಲ್ಲ ಮಾತಾಡೋಣ. ಆಗ ಬಂಟ ಬಾಯಿ ಬಿಟ್ಟು ಹೇಳಿದ್ದು ಅದು ಅರ್ಧ ತುಂಡು ಮಾಡಿ ಅಲ್ಲಿ ಕೊಟ್ಟಿದ್ದಾರೆ, ಅದು ಧೋಂಜದ ಗುತ್ತಿನಲ್ಲಿ ಉಂಟು, ಅಲ್ಲಿ ಹೋಗಿ ತನ್ನಿ ಅಂತ ಹೇಳಿ. ಈಗಲೂ ಅದು ಜಾಯಿಂಟ್ ಇಲ್ಲಿ 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 ನಮ್ಮ ಜುಮಾದಿ ಬಂಟ ಜುಮಾದಿಗೆ ಆ ನಾಳಿಗೆ ಇರುವುದು ಜಾಯಿಂಟ್. ಆದ ಕಾರಣ ಇಲ್ಲಿ ಜುಮಾದಿ ಮಾತಾಡೋದಿಲ್ಲ ಬಂಟ ಮಾತಾಡೋದು, ಎಲ್ಲ ಊರಿನಲ್ಲಿ ಜುಮಾದಿ ಮಾತಾಡೋದು ಬಂಟ ಮಾತಾಡ್ಲಿಕ್ಕಿಲ್ಲ.